ಏನಂದ್ರೆ ದಿಲ್ ಪಸಂದ್ ಎಲ್ಲರೂ ತಿಂದಿರ್ತೀರಾ, ಈ ದಿಲ್ ಪಸಂದ ನೋಡಿದ್ರೆ ನಿಮಗೆ ತಿಂದಷ್ಟೇ ಅನುಭವ ಸಿಗುತ್ತೆ. ಶಿವತೇಜಸ್ ಅವರ ನಿರ್ದೇಶನ ಸಿನಿಮಾ, ಸಂಪೂರ್ಣ ಹಾಸ್ಯಮಯ ಸಿನಿಮಾ, ಪ್ರತಿಯೊಬ್ಬರೂ ಇಷ್ಟಪಡುವಂಥ ಸಿನಿಮಾ ಇದಾಗುತ್ತೆ. ಯಾಕಂದರೆ ಚಿಕ್ಕ ಚಿಕ್ಕ ವಿಷಯಗಳನ್ನ ಅನೌನ್ಸ್ ಮಾಡ್ತಾ ಮಾಡ್ತಾ, ಯಾಕಂದರೆ ಅಕ್ಕಪಕ್ಕದಲ್ಲಿ ನಡೆದಿರುತ್ತೆ ಸೀನು ನಿಮಗೆ ಗೊತ್ತಿರಲ್ಲ, ಅದನ್ನೇ ಅನೌನ್ಸ್ ಮಾಡ್ತಾ ಮಾಡಿರುವಂಥ ಸಿನಿಮಾ. ಕೃಷ್ಣ ಅವ್ರ ಜೊತೆ ಇದು 4ನೇ ಸಿನಿಮಾ ನಮ್ಮದು, ಜೋಡಿ ತುಂಬ ಚೆನ್ನಾಗಿದೆ, ನಿಮಗೂ ಮಜಾ ಕೊಡುತ್ತೆ. ಇದರಲ್ಲಿ ಒಂಚೂರು ಸ್ಪೆಷಲ್ ಕ್ಯಾರೆಕ್ಟರೈಸೇಷನ್ ಏನು ಅಂದರೆ, ಶಿವತೇಜಸ್ ಅವರು ಕ್ಯಾರೆಕ್ಟರೈಸೇಷನ್ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ನಮ್ಮದು ಕಾಂಬಿನೇಷನ್ ಚೆನ್ನಾಗಿದೆ ನಮ್ಮದು, ಸಾಧು ಕೊಕ್ಕಿಲ್ಲ ಅವ್ರದೆಲ್ಲ. ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಏನು ಅಂತ ಹೇಳಲ್ಲ ಸರ್, ನಾನು ಬೇಡವಂತೆ ಏನು ಹೇಳೋದು ಬೇಡವಂತೆ, ನೋಡಿದ್ರೆ ಗೊತ್ತಾಗುತ್ತೆ. ಸರ್ ಸೇವ್ ಮಾಡೋಕೆ ಬಂದೆ, ಒದೆ ತಿಂದೆ. ಒಂದು ಗೊತ್ತಾಗಿದ್ದೇನೆಂದ್ರೆ ಹೆಣ್ಮಕ್ಳನ್ನ ಸೇವ್ ಮಾಡೋಕೆ ಹೋಗ್ಬಾರ್ದು ಸಿನಿಮಾದಲ್ಲಿ ಅಂತ ಒದೆ ಬೀಳುತ್ತೆ ಅಂತ ಗೊತ್ತಾಯಿತು, ಸುಮ್ಮನೆ ಬಿಟ್ಟಿದ್ದೀನಿ. ಹಾಯ್, ಎಲ್ರಿಗೂ ನಮಸ್ಕಾರ, ನಾನು ಶಿವ ತೇಜಸ್ಸು, ನಿಮ್ಮ ನಿರ್ದೇಶಕ. ಇವತ್ತು ದಿಲ್ ಪಸಂದ್ ಏನು ನಮ್ಮದು ಫೈಟ್ ಸೀಕ್ವೆನ್ಸ್ ಮಿನರ್ವಾ ಮಿಲ್ಲಲ್ಲಿ ನಡೀತಾ ಇದೆ. ಇದುವರೆಗೂ ದಿಲ್ ಪಸಂದ್ ಏನು ಮಾತಿನ ಭಾಗ ಚಿತ್ರೀಕರಣ ಮುಗಿಸಿ ಇವತ್ತಿಂದ ನಾವು ಫೈಟ್ ಸೀಕ್ವೆನ್ಸ್ ಶುರು ಮಾಡಿದ್ದೀವಿ. ಈ ಸಿನಿಮಾದಲ್ಲಿ 3 ಫೈಟ್ಸ್ ಬರುತ್ತೆ. ವಿನೋದ್ ಮಾಸ್ಟರ್ ಫೈಟ್ ಡಿಸೈನ್ ಮಾಡಿದ್ದಾರೆ, ಕಂಪೋಸ್ ಮಾಡಿದ್ದಾರೆ. ಒಂದು ಒಳ್ಳೆ ಏನು ಈ ಸಿನಿಮಾ ಅಂದರೆ ಕಮರ್ಷಿಯಲಾಗಿ ಏನು ಬೇಕು ಆ ಸಿನಿಮಾಗೆ ಫೈಟು ಸಾಂಗ್ಸು ಇದೆಲ್ಲ ಈಗ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಿರ್ಮಾಪಕರ ಬಗ್ಗೆ ಹೇಳಬೇಕು ಅಂದರೆ ಸುಮಂತ್ ಅವರು ಮಾತಿನ ಭಾಗ ಚಿತ್ರೀಕರಣ ಏನು ನನಗೆ ಏನು ಡೈರೆಕ್ಟ್ರಾಗಿ ಅವರು ಒಬ್ಬ ಡೈರೆಕ್ಟ್ರಾಗಿ ಏನು ಕೇಳೋದು ಎಲ್ಲ ಕೂಡ ತುಂಬ ರಿಚ್ಚಾಗಿ ಕೊಟ್ಟರು, ಎಲ್ಲ ಒದಗಿಸ್ಕೊಟ್ರು. ಇಡೀ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ನೀನು ಮಾತಿನ ಭಾಗ ಚಿತ್ರೀಕರಣ ನೋಡಿ ಖುಷಿಯಾದರು ಎಲ್ಲರೂ. ಈಗ ಫೈಟ್ ಸೀಕ್ವೆನ್ಸ್ನ ಶುರು ಮಾಡಿದ್ದೀವಿ. ನೆಕ್ಸ್ಟು ಮತ್ತೆ ಸಾಂಗ್ಸ್ಗಳು ಇವೆಲ್ಲ ಡಿಸೈನ್ ಮಾಡ್ತಾ ಇದ್ದೀವಿ. ಈ ಮಂತಲ್ಲಿ ನಮ್ಮ ಫೈಟು ಸಾಂಗ್ಸ್ ಎಲ್ಲ ಮುಗಿಸಿ ಮುಂದಿನ ಹಂತಕ್ಕೆ ನಾವು ಹೋಗ್ತಾ ಇದ್ದೀವಿ. ದಿಲ್ ಪಸಂದ್ ಎಲ್ಲರೂ ತಿಂದಿರ್ತೀವಿ, ದಿಲ್ ಪಸಂದ್ ಕೇಳಿರ್ತೀವಿ. ಪ್ರತಿಯೊಬ್ಬರು ಹಳ್ಳಿಯಿಂದ ಡಿಲ್ಲಿವರೆಗೂ ಎಲ್ಲರಿಗೂ ದಿಲ್ ಪಸಂದ್ ಗೊತ್ತು. ಆದರೆ ದಿಲ್ ಪಸಂದ್ ಅಂದರೆ ಒಂದು ಮೀನಿಂಗೇ ಇದೆ, ಹೃದಯಕ್ಕೆ ಇಷ್ಟ ಆದವರು ಯಾರು ಅಂತ. ನನ್ನ ಸಿನಿಮಾದಲ್ಲಿ ಇಬ್ಬರು ಹೀರೋಯಿನ್ಸ್ ಇದ್ದಾರೆ, ಹೀರೋ ಇದ್ದಾರೆ, ರಂಗಾಯಣ ರಘು ಇದ್ದಾರೆ, ತಬಲಾನಾಣೆ ಇದ್ದಾರೆ. ಒಂದು ಹಾಸ್ಯ ಭರಿತವಾಗಿ ಒಂದು ಪ್ರೇಮ ಕಥೆನ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಹೃದಯಕ್ಕೆ ಯಾರು ಇಷ್ಟ ಆಗ್ತಾಳೆ ಅನ್ನೋದನ್ನು ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಹಾಸ್ಯಮವಾಗಿ ಇಡೀ ಸಿನಿಮಾ ನಗಿಸ್ಕೊಂಡು ಹೋಗುತ್ತೆ. ಗಿರಿಯವರು ಹೇಳ್ದಂಗೆ ಇಡೀ ಸಿನಿಮಾ ನಿಮ್ಗೆ ಎಂಟರ್ಟೈನ್ಮೆಂಟ್, 2 ಅವರ್ ಜಾಲಿಯಾಗಿ ಸಿನಿಮಾನ ದಿಲ್ ಪಸಂದ್ ತಿಂದಷ್ಟೇ ನೀವು ಖುಷಿಯಾಗಿ ಸಿನಿಮಾನ ಎಂಜಾಯ್ ಮಾಡ್ಬೋದು. ಈಗ ಬೆಂಗಳೂರಲ್ಲೇ ಎಲ್ಲ ಇಡೀ ಸಿನಿಮಾ ನಾನು ಬೆಂಗಳೂರಲ್ಲೇ ಕತೆ ನಡೆಯುತ್ತೆ. ಅದ್ರ ಪ್ರಕಾರ ಮಾತಿನ ಭಾಗ ಚಿತ್ರೀಕರಣ ದೊಡ್ಡ ದೊಡ್ಡ ರಿಚ್ ಹೌಸ್ಗಳು, ಇದು ಫಿಲ್ಮ್ ಸಿಟಿ, ಸಾಫ್ಟ್ವೇರ್ ಕಂಪ್ನಿಗಳು, ಇಂಥ ಕಡೆ ಎಲ್ಲ ತುಂಬ ರಿಚ್ಚಾಗಿ ಸಿನಿಮಾನ ತೆಗೆದಿದ್ದೀವಿ. ಕೃಷ್ಣ ಅವ್ರು ಬಿಟ್ಟರೆ ನಿಶ್ವಿಕಾ ನಾಯ್ಡು, ಮೇಘಾ ಶೆಟ್ಟಿ, ತಬಲಾನಾಣಿ ಅವರು, ರಂಗಾಯಣ ರಘು ಅವರು, ಅರುಣಾ ಬಾಲರಾಜು, ಸಾಧು ಕೋಕಿಲ ಅವರು, ಇವರೆಲ್ಲರದು ಕಾಂಬಿನೇಷನ್ ಜುಗಲ್ ಬಂದಿನೇ ಅಷ್ಟು ಚೆನ್ನಾಗಿರುತ್ತೆ ಕಾಮಿಡಿಯಾಗಿ. ಏನು ಮಳೆ ಸಿನಿಮಾ ನಮ್ಮದು ಸಿನಿಮಾ ನೋಡಿದ್ರಿ, ಕಾಮಿಡಿಯಾಗಿ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದೆ. ಅದೇ ಥರ ನಮ್ಮ ದಿಲ್ ಪಸಂದಲ್ಲೂ ಕೂಡ ಒಂದು ನವಿರಾದ ಲವ್ ಸ್ಟೋರಿ, ಒಂದು ರೊಮ್ಯಾಂಟಿಕ್ ಲವ್ ಸ್ಟೋರಿ ಅಂತಲೇ ಹೇಳ್ಬೋದು. ತುಂಬ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಆಲ್ಮೋಸ್ಟ್ ಟಾಕಿಂಗ್ ಪೋರ್ಷನ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಭಾಳ ಮಜಾ ಇತ್ತು ಶೂಟ್ ಮಾಡುವಾಗ, ತುಂಬ ಹ್ಯೂಮರಸ್ ಆಗಿರುವಂಥ ಒಂದು ಸಬ್ಜೆಕ್ಟು, ಪ್ಲಸ್ ಜಾಸ್ತಿ ಕಾಮಿಡಿ, ಮತ್ತು ಒಂದು ಇಬ್ಬರು ಹೀರೋಯಿನ್ಗಳ ಮಧ್ಯೆ ಇರೋವಂಥ ಒಂದು ಹೀರೋ ಜೊತೆ ಆಗೋಂಥ ಒಂದಷ್ಟು ಸಿಚುಯೇಷನ್ಸ್ಗಳು ತುಂಬ ಹ್ಯೂಮರಸ್ ಆಗಿದೆ. ಭಾಳ ಮಜಾ ಕೊಡುವಂಥ ಸಿನಿಮಾ. ಸೊ ನೋಡೋ ಆಡಿಯನ್ಸ್ಗೆ ಎಂಟರ್ಟೈನ್ಮೆಂಟು, ಪ್ಲಸ್ ಫ್ಯಾಮಿಲಿ ವಿಷಯಗಳು, ಒಂದಷ್ಟು ತುಂಬ ಸೂಕ್ಷ್ಮವಾಗಿರೋಂಥ ವಿಷಯಗಳ ಬಗ್ಗೆ ಹೇಳ್ತಾ ಹೋಗ್ತೀವಿ. ಆ್ಯಂಡ್ ನನಗನ್ಸ್ದಂಗೆ ಒಂದು ಕಂಪ್ಲೀಟ್ ಎಂಟರ್ಟೈನರ್ ಈ ಸಿನಿಮಾ ಆಗುತ್ತೆ. ಆ್ಯಂಡ್ ಪ್ರತಿಯೊಬ್ಬರು ನೋಡಿದವ್ರಿಗಂತೂ ಭಾಳ ಅಂದರೆ ಭಾಳ ಖುಷಿ ಕೊಡುತ್ತೆ ಸಿನಿಮಾ. ಒಂದು ಅದೇ ಕತೆನೇ ಆಗಿದೆ ಅಂದರೆ, ಒಂದು ಲೈಫಲ್ಲಿ ಇವ್ನು ಮದುವೆ ಆಗೋಕ್ಕೆ ಅಂತ ಹೋಗುವಂಥ ಒಂದು ಹುಡುಗಿ, ಮತ್ತು ಅಚಾನಕ್ ಸಿಗೋಂಥ ಒಂದು ಇನ್ನೊಂದು ಹುಡುಗಿ. ಸೊ ಇವಿಬ್ಬರು ಮಧ್ಯೆ ಸಿಗಾಕೊಂಡು ಹೆಂಗಿರುತ್ತೆ ನಮ್ಮ ಲೈಫು ಅನ್ನೋದು ಭಾಳ ಮಜವಾಗಿ ಹೇಳಿದ್ದಾರೆ. ಅಂದರೆ ಇದು ಆ್ಯಕ್ಷನ್ ಜಾನರ್ ಸಿನಿಮಾ ಅಲ್ಲ, ಬಟ್ ಸ್ಟಿಲ್ ಫೈಟ್ಸ್ ಇದೆ, ಒಂದು 3 ಫೈಟ್ ಇದೆ. ಬಟ್ ಅದನ್ನು ತುಂಬ ಒಂದು ಸ್ಟೈಲಿಶ್ ಆಗಿ ಏನು ಪಿಕ್ಚರೈಸ್ ಮಾಡೋಕ್ಕೆ ಹೊರಟಿದ್ದೀವಿ. ಆ್ಯಂಡ್ ಒಂದು ಹೈ ಸ್ಪೀಡ್ ಫೈಟ್ ಆಗ್ಬೋದು, ಒಂದು ಬ್ಯಾಕ್ಗ್ರೌಂಡಲ್ಲಿ ಒಂದಷ್ಟು ಗ್ರಾಫಿಟಿ ವರ್ಕ್ ಇಟ್ಕೊಂಡು ಮಾಡಿರೋಂಥ ಒಂದು ಫೈಟ್ ಇದು. ಸೊ ಇದು ಹೀರೋ ಇಂಟ್ರೊಡಕ್ಷನ್ ಫೈಟು. ಸೊ ಇಲ್ಲಿಂದ ಕತೆ ಆರಂಭ ಆಗುತ್ತೆ. ಆ್ಯಂಡ್ ಅಂದರೆ ನಿಮಗೆ ಏನು ಆ್ಯಕ್ಷನ್ ಇಲ್ಲತ್ತೆ, ಇವತ್ತು ಶೂಟ್ ಮಾಡ್ತಾ ಇದ್ದೀವಿ, ಬಟ್ ಸಿನಿಮಾದಾಗು ಇದಕ್ಕೂ ನಿಮಗೆ ಬೇರೆ ಲೆವೆಲ್ಗೆ ತೊಗೊಂಡೋಗುತ್ತೆ. ಅಂದರೆ ಮೋರ್ ಆನ್ ಎಂಟರ್ಟೈನ್ಮೆಂಟ್ ದ್ಯಾನ್ ಒಂದು ಆ್ಯಕ್ಷನ್ ಅನ್ನಕ್ಕಿಂತ, ಇಟ್ಸ್ ಮೋರ್ ಆನ್ ಎಂಟರ್ಟೈನ್ಮೆಂಟ್ ಈ ಸಿನಿಮಾ ನಿಂತಿರೋದು. ಅಂದರೆ ಏನಾಗುತ್ತೆ ಅಂದರೆ, ಪ್ರತಿಯೊಂದು ಸಿನಿಮಾದಲ್ಲೂ ಲವ್ ಸ್ಟೋರಿ ಇದ್ದೇ ಇರುತ್ತೆ. ಸೊ ಲವ್ ಸ್ಟೋರಿ ಇಲ್ಲದೆ ನಾವು ಸಿನಿಮಾಗಳು ಜಾಸ್ತಿ ಮಾಡಲ್ಲ ಯಾರು. ಸೊ ನಮ್ಮ ಇಂಡಿಯನ್ ಸಿನಿಮಾದಲ್ಲಿ ಅದೊಂದು, ಅಂದರೆ ಪ್ರತಿ ಸಿನಿಮಾದಲ್ಲೂ ಪ್ರೀತಿ ಅನ್ನೊಂದು ಹೇಳ್ತೀವಿ. ಅದು ಮೇ ಬಿ ಆ ತಂದೆ ತಾಯಿ ಮಧ್ಯೆ ಇರ್ಬೋದು, ಅಥವಾ ತಂದೆ ಮಗ, ಸೊ ಎನಿ ರಿಲೇಷನ್ಶಿಪ್. ಸೊ ಲವ್ ಮೇಲೆ ಅಂತ ಬೇಸ್ ಇದ್ದೇ ಇರುತ್ತೆ. ಸೊ ಅದೊಂದು ಇಂಪಾರ್ಟೆಂಟ್ ಎಮೋಷನ್.
ಬಟ್ ಆಫ್ಟರ್ ಲವ್ ಮಾಕ್ಟೇಲ್ ಸಾಕಷ್ಟು ಲವ್ ಸ್ಟೋರೀಸ್ಗಳು ಬರ್ತಾ ಇದೆ ಆ್ಯಂಡ್ ಸಾಕಷ್ಟು ಲವ್ ಸ್ಟೋರೀಸ್ ಮಾಡ್ತಾ ಇದೆ. ಬಟ್ ಡಿಫ್ರೆಂಟ್ ಡಿಫ್ರೆಂಟ್ ಲವ್ವಲ್ಲೇ ಬೇರೆ ಬೇರೆ ಥರ ವರ್ಗಗಳಿದೆ. ಸೊ ಬೇರೆ ಬೇರೆ ಏಜ್ ಗ್ರೂಪು ಅಥವಾ ಬೇರೆ ಬೇರೆ ಸಿಚುಯೇಷನ್ಗಳು ಕ್ರಿಯೇಟ್ ಆಗೋಂಥದ್ದು. ಸೊ ಆ ರೀತಿ ಒಂದು ವಿಭಿನ್ನವಾಗಿರುವಂಥ ಇನ್ನೊಂದು ಕತೆ ಇದೆ. ದಿಲ್ ಪಸಂದ್ ಇಲ್ಲ ಅಂದರೆ ಇಲ್ಲಿ ಸಿನಿಮಾದಲ್ಲಿ ಸಾಕಷ್ಟು ಕಿತ್ತಾಟಗಳಾಗುತ್ತೆ, ಬಟ್ ರಿಯಲಲ್ಲಿ ದಿಲ್ ಪಸಂದ್ ಎಲ್ಲ ಎಲ್ರಿಗೂ ಭಾಳ ಇಷ್ಟವಾದಂಥ ಒಂದು ತಿಂಡಿ. ಸೊ ಹಾಗಾಗಿ ನಮಗೂ ಭಾಳ ಇಷ್ಟವಾದಂಥ ತಿಂಡಿ. ಡೆಫಿನೆಟ್ಲಿ ಒಂದು ಒಳ್ಳೆ ಚಿತ್ರ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ದಿಲ್ ಪಸಂದ್ ಮುಖಾಂತರ. ಸೊ ಹೋಪ್ಫುಲಿ ಎಲ್ರಿಗೂ ಅದು ಎಂಟರ್ಟೈನ್ಮೆಂಟ್. ಈ ಸಿನಿಮಾ ಆಲ್ಮೋಸ್ಟ್ ಈಗ ಒಂದೆರಡು ಫೈಟು ಮತ್ತು ಒಂದೆರಡು ಸಾಂಗ್ ಬ್ಯಾಲೆನ್ಸ್ ಇದೆ. ಸೊ ಅದಾದರೆ ಈ ಸಿನಿಮಾ ಕಂಪ್ಲೀಟು. ಆ್ಯಂಡ್ ಶುಗರ್ ಫ್ಯಾಕ್ಟ್ರಿ ಅದೊಂದು ಒಂದಿನ ಏನೋ ಪ್ಯಾಚ್ ವರ್ಕ್ ಇದೆ, ಅದು ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ಲವ್ ಮಿಯರ್ ಹೇಟ್ ಮೀ ಮಾಡ್ತಾ ಇದ್ದೀನಿ. ಸೊ ಅದು ಆಲ್ಮೋಸ್ಟ್ ಒಂದು 40-50% ಶೂಟಿಂಗ್ ಆಗಿದೆ. ಸೊ ಈ ಮೂರು ಸಿನಿಮಾ ಈಗ ಸದ್ಯಕ್ಕೆ ನಡೀತಾ ಇರೋದು. ಒಂದು ಲಕ್ಕಿ ಮ್ಯಾನ್ ಆ್ಯಂಡ್ ಮತ್ತು ಮಿಸ್ಟರ್ ಬ್ಯಾಚುಲರ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಇಲ್ಲ, ಇದು ದಿಲ್ ಪಸಂದ್ ನಾನೇ ಇಷ್ಟಪಟ್ಟು ಮಾಡಿ ಅಂತ ಹೇಳಿದಂಥ ಸಿನಿಮಾ. ಯಾಕಂದರೆ ನಾನು ಆ ಟೈಮಲ್ಲಿ ಕೃಷ್ಣ ಅವ್ರ ಜೊತೆ ಒಂದು ಒಳ್ಳೆ ಕತೆ ಹುಡುಕ್ತಿದ್ದಾಗ ಶಿವ ತೇಜಸ್ ಅವರು ನನಗೊಂದು ಒಳ್ಳೆ ಸಬ್ಜೆಕ್ಟ್ ಹೇಳಿದ್ರು. ನಾನಿದು ಯಾಕಂದರೆ ಇದು ಇವತ್ತಿನ ಟ್ರೆಂಡ್ಗಿದೆ ಸಿನಿಮಾ, ಜೊತೆಗೆ ಈ ಸಿನಿಮಾದಲ್ಲಿ ಯಾರು ಇಲ್ಲ ಅನ್ನೋ ಹಾಗಿಲ್ಲ, ಎಲ್ಲ ಕಾಮಿಡಿಯನ್ಸು ಇದ್ದಾರೆ. ಜೊತೆಗೆ ತುಂಬ ಆರ್ಟಿಸ್ಟ್ಗಳ ಒಂದು ದಂಡೆ ಇದೆ ಈ ಸಿನಿಮಾದಲ್ಲಿ, ತುಂಬ ಚೆನ್ನಾಗಿ ಬರ್ತದೆ ಸಿನಿಮಾ. ನಾನು ಆ್ಯಸ್ ಎ ಡೈರೆಕ್ಟ್ರಿಗೆ ಇನ್ಪುಟ್ಸ್ ಏನಪ್ಪ ಅಂತಂದರೆ, ಇದು ಕಂಪ್ಲೀಟ್ ಫ್ಯಾನ್ಸಿಗೆ ಮಾಡಬೇಕು ಸಿನಿಮಾ ಅನ್ನೋದು ನನ್ನ ಉದ್ದೇಶ ಇತ್ತು. ಅಂದರೆ ಥಿಯೇಟ್ರಲ್ಲಿ ಜನ ನಗಬೇಕು, ಎಂಜಾಯ್ ಮಾಡಬೇಕು ಅನ್ನೋದೊಂದು ನನ್ನ ಒಂದು ಥಾಟ್ ಇತ್ತು. ಹಾಗಾಗಿ ಇದನ್ನು ಈ ಸಿನಿಮಾದಲ್ಲಿ ಹ್ಯೂಮರ್ನ ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ. ಸೊ ಅದನ್ನು ನಾನು ತುಂಬ ಲೈಕ್ ಮಾಡಿದೆ ಶಿವ ತೇಜಸ್ ಅವರಲ್ಲಿ. ಸೊ ತುಂಬ ಚೆನ್ನಾಗಿ ಬರ್ತಾ ಇದೆ ಸಿನಿಮಾ. ಆಲ್ರೆಡಿ ಟಾಕಿ ಪೋರ್ಷನ್ ಮುಗಿದಿದೆ, ಈಗ ಫೈಟು ಮತ್ತು ಸಾಂಗ್ಸ್ ಕೆಲಸ ನಡೀತಾ ಇದೆ. ಈ ಮಂತಲ್ಲಿ ಸಿನಿಮಾ ಕಂಪ್ಲೀಟ್ ಮಾಡೋ ಒಂದು ಸಂಪೂರ್ಣ ಆಗುವಂಥ ಒಂದೆಲ್ಲ ಸಾಧ್ಯತೆಗಳಿದೆ ಈ ಸಿನಿಮಾದ. ಅದಕ್ಕೆ ಈಗ ಬಂದೆ, ಬೆಳಗ್ಗೆ 6 ಗಂಟೆಗೆ ಎಲ್ಲೋ ಬೇರೆ ಸ್ಟುಡಿಯೋಗೆ ವರ್ಕ್ ಇತ್ತು, ಮುಗಿಸ್ಕೊಂಡು ಈಗ ಬಂದೆ. ಸೊ ಸಿನಿಮಾ ಎಷ್ಟು ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಸೊ ಒಳ್ಳೆಯ ಕಂಟೆಂಟ್ ಕೊಡೋದು ಮುಖ್ಯ. ಸೊ ಹಾಗಾಗಿ ಕೆಲಸಗಳು, ನನ್ನ ಸಂಸ್ಥೆಯಲ್ಲಿ ಇದು ಎರಡನೇ ಸಿನಿಮಾ, ಒಂದು ಕಾಲಚಕ್ರ ಈಗ ಆಲ್ರೆಡಿ ರಿಲೀಸ್ ನಡೆಯಿದೆ, ಈಗ ದಿಲ್ ಪಸಂದ್. ಸೊ ನನಗೆ 100% ಶೋರ್ನೆಸ್ ಇದೆ, ಈ ದಿಲ್ ಪಸಂದ್ ಸಿನಿಮಾ ಎಲ್ಲರೂ ಮನ್ಸು ಗೆಲ್ಲುತ್ತೆ, ಎಲ್ಲರೂ ಎಂಜಾಯ್ ಮಾಡ್ತಿರೋ ಸಿನಿಮಾ ಅಂತ ನಾನು ಇದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಇದು ಈ ಮಂತ್ ಶೂಟಿಂಗ್ ಮುಗಿದ್ರೆ ಆದಷ್ಟು ಬೇಗ ತೆರೆ ಮೇಲೆ ಬರೋದಕ್ಕೆ ನಾವೆಲ್ಲ ಸಿದ್ಧತೆಗಳನ್ನ ನಡೆಸ್ತಾ ಇದ್ದೀವಿ. ಶೀಘ್ರದಲ್ಲೇ ನಾವು ಅದನ್ನೆಲ್ಲ ಪ್ರತಿಯೊಂದನ್ನು ನಾವು ಅಪ್ಡೇಟ್ ಮಾಡ್ತಾ ಹೋಗ್ತೀವಿ ನಾವು.